ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 5 ಪೇಜ್ ನಂಬರ್ 73. ನಮ್ಮ ಕರ್ತನಾದ ಯೇಸುಕ್ರಿಸ್ತನು ನಮ್ಮ ವಿಮೋಚನಾರ್ಥವಾಗಿ ಕೆಲವು ಸಮಯದವರೆಗೆ ಮಾನವ ರೂಪವನ್ನು ಸಹ ಧರಿಸಿಕೊಂಡನು. ಆದರೆ ಆತನ ಪುನರುತ್ಥಾನದಲ್ಲಿ ಆತನು ಪರಲೋಕದ ಕರ್ತನಾದನು. ರೋಮಾಪುರದವರಿಗೆ 14:9. ನಾವು ನಂಬಿಗಸ್ತರಾಗಿರುವುದಾದರೆ ನಾವೂ ಸಹ ಪರಲೋಕದ ಸ್ವರೂಪವನ್ನು ಧರಿಸಿಕೊಳ್ಳುವೆವು. ಆದರೆ ನಾವು ಇನ್ನೂ ಇಹಲೋಕದ ತಂದೆಯಾದ ಆದಾಮನ ಸ್ವರೂಪವನ್ನು ಹೊಂದಿದ್ದೇವೆ. ಪೌಲನ ಪ್ರಕರಣವನ್ನು ನೆನಪಿಗೆ ತಂದುಕೊಳ್ಳಿರಿ. ಆತನು ಅಪೊಸ್ತಲರಲ್ಲಿ ಒಬ್ಬನಾಗಬೇಕಾಗಿದ್ದರೆ ಆತನು ಸಾಕ್ಷಿಯಾಗಬೇಕಾಗಿತ್ತು. ಕರ್ತನನ್ನು ಆತನ ಪುನರುತ್ಥಾನದ ನಂತರ ಕಾಣಬೇಕಿತ್ತು. ಆತನ ಪುನರುತ್ಥಾನದ ಪ್ರಕಟಣೆಗಳನ್ನು ಕಂಡವರಲ್ಲಿ ಒಬ್ಬನಾಗಿರಲಿಲ್ಲ ಮತ್ತು ಆ 40 ದಿವಸಗಳಲ್ಲಿ ಅಲ್ಲಿ ಹಾಜರಿರಲಿಲ್ಲ. ಆದುದರಿಂದ ಆತನಿಗೆ ಕರ್ತನ ವಿಶೇಷವಾದ ಕ್ಷಣಿಕ ದರ್ಶನವನ್ನು ನೀಡಲಾಯಿತು. ಆದರೆ ಆತನು ಅದನ್ನು ಕಂಡನು. ಬೇರೆ ಶಿಷ್ಯರಂತೆ ಅನಾವರಣಗೊಂಡ ಆತನ ವಿವಿಧ ದೇಹ ಮತ್ತು ಉಡುಪುಗಳೊಂದಿಗೆ ಅಲ್ಲ, ಅನಾವರಣಗೊಂಡ ನಮ್ಮ ಕರ್ತನ ಕ್ಷಣಿಕ ದರ್ಶನದಿಂದ ಆತನು ನೆಲದ ಮೇಲೆ ಬಿದ್ದನು. ಮಧ್ಯಾಹ್ನದ ಸೂರ್ಯನ ಪ್ರಕಾಶಕ್ಕೂ ಮೀರಿದ ಪ್ರಕಾಶದಿಂದ ಕಣ್ಣು ಕಾಣದವನಾದನು. ಆತನಿಗೆ ಸ್ಪರ್ಶವಾಗಿ ದೃಷ್ಟಿಗೆ ಪುನಃ ತರಲು ಒಂದು ಅದ್ಭುತವೇ ನೆರವೇರಬೇಕಾಯಿತು. ಅಪೋಸ್ತಲರ ಕೃತ್ಯಗಳು 9:17-18. ಪೌಲನು ಕರ್ತನನ್ನು ಆತನಿರುವಂತೆ ಆತ್ಮಸ್ವರೂಪಿಯನ್ನಾಗಿ ನೋಡಲಿಲ್ಲವೇ? ಆ 40 ದಿವಸಗಳಲ್ಲಿ ನಮ್ಮ ಕರ್ತನು ಹಿಂದೆ ಇದ್ದಂತೆ ಈಗಾಗಲೇ ಹೇಳಿರುವ ಒಂದು ವಿಶೇಷವಾದ ಉದ್ದೇಶಕ್ಕಾಗಿ ಈ ಹಿಂದೆ ಇದ್ದಂತೆ ಕಾಣಿಸಿಕೊಳ್ಳಲಿಲ್ಲವೇ? ಈ ವಿಷಯದಲ್ಲಿ ಅನುಮಾನ ಪಡುವ ಕಾರಣವೇ ಇಲ್ಲ. ಆದರೆ ನಮ್ಮ ಕರ್ತನು ಪೌಲನಿಗೆ ಹಾಗೆ ಕಾಣಿಸಿಕೊಳ್ಳುವುದರಲ್ಲಿ ಒಂದು ಉದ್ದೇಶವಿತ್ತು. ಆತನು ಇತರರಿಗೆ ಬೇರೆ ಬೇರೆ ರೀತಿಯಲ್ಲಿ ಕಾಣಿಸಿಕೊಂಡ ಉದ್ದೇಶದಂತೆಯೇ ಇದಾಗಿತ್ತು. ಪೌಲನು ಈ ಉದ್ದೇಶವನ್ನು ತೋರಿಸುವವನಾಗಿ ಕಟ್ಟಕಡೆಯ ದಿನ ತುಂಬದೆ ಹುಟ್ಟಿದವನಂತಿರುವ ನನಗೂ ಕಾಣಿಸಿಕೊಂಡನು. 1 ಕೊರಿಂಥ 15:8 ಎಂದು ಬರೆಯುತ್ತಾನೆ. ನಮ್ಮ ಕರ್ತನ ಪುನರುತ್ಥಾನವು ಮರಣದಿಂದ ಸರ್ವ ಸಂಪೂರ್ಣತೆಯ ಹೊಸ ಹುಟ್ಟುವಿಕೆಯಾಗಿರುವುದರಿಂದ 1:18 ಮತ್ತು ರೋಮಾಪುರದವರಿಗೆ 8:29. ಅದರಂತೆಯೇ ಕ್ರಿಸ್ತನ ದೇಹವಾದ ಸಭೆಯ ಪುನರುತ್ಥಾನವು ಒಂದು ನೂತನ ಹುಟ್ಟು ಎಂದು ಇಲ್ಲಿ ನಮ್ಮ ಎಲ್ಲ ಕಡೆಗಳಲ್ಲಿ ಉಲ್ಲೇಖಿಸಲಾಗಿದೆ. ಆತ್ಮಜೀವಿಗಳಾಗಿ ನಮ್ಮ ಜನನದಲ್ಲಿ ಅಥವಾ ಪುನರುತ್ಥಾನದಲ್ಲಿ ನಾವು ಕರ್ತನನ್ನು ಪೌಲನ್ನು ನೋಡಿದಂತೆ ಆತನು ಇರುವಂತೆಯೇ ನೋಡುವೆವು. ಆದರೆ ನಾವು ಆಗ ಬದಲಾದವರು ಅಥವಾ ನೂತನವಾಗಿ ಆತ್ಮಜೀವಿಗಳಾಗಿ ಹುಟ್ಟಿದವರು ಆಗಿದ್ದು ನೆಲಕ್ಕೆ ಬೀಳುವವರು ಅಥವಾ ನಮ್ಮ ಕರ್ತನ ಭವ್ಯವಾದ ಪ್ರಸನ್ನತೆಯಿಂದ ಕುರುಡಾಗುವವರು ಅಲ್ಲ. ಪೌಲನ ಹೇಳಿಕೆಯೇನೆಂದರೆ ನಾವು ಮತ್ತು ಕ್ರಿಸ್ತನನ್ನು ಆತನಿರುವಂತೆಯೇ ಆತನನ್ನು ನೋಡುವೆವು. ಆದರೆ ಅದು ಉಚಿತ ಸಮಯಕ್ಕೆ ಮುಂಚಿತವಾಗಿತ್ತು. ಪೌಲನು ನೋಡಿರುವುದು ಪೌಲನು ಸತ್ತರೊಳಗಿಂದ ಜೀವದೊಡನೆ ಬರುವ ಮೊದಲೇ ಆಗಿತ್ತು. ಆತನು ಅದನ್ನು ತಾಳಿಕೊಳ್ಳದಾದನು. ಆದಾಗ್ಯೂ ಆ ರೀತಿಯಾಗಿ ಹೊಸದಾಗಿ ಹುಟ್ಟಿದ ಪ್ರತಿಯೊಬ್ಬರೂ ಉಚಿತ ಸಮಯದಲ್ಲಿ ಆತನನ್ನು ಕಾಣುವರು. ಮೋಶೆಯ ಒಡಂಬಡಿಕೆಯ ಧರ್ಮಶಾಸ್ತ್ರದಲ್ಲಿ ಹೊತ್ತು ಅದನ್ನು ತನ್ನ ಜನರಿಗೆ ತಿಳಿಸಲು ಬೆಟ್ಟದಿಂದ ಇಳಿದು ಬರುವುದು ಸಾಂಕೇತಿಕವಾಗಿ ಆ ಮಹಾಧರ್ಮ ನಿಯಮಗಳನ್ನು ನೀಡುವ ಆತನ ನೂತನ ಒಡಂಬಡಿಕೆಯ ಮಧ್ಯಸ್ಥನ ತನ್ನ ಎರಡನೆಯ ಬರುಣದಲ್ಲಿ ಈ ಲೋಕವನ್ನು ಆಳಲು ಮತ್ತು ಆಶೀರ್ವದಿಸಲು ಬರಲಿರುವ ನಮೂನೆಯಾಗಿ ಕಂಡುಬಂದನು. ಆದುದರಿಂದ ಮೋಶೆಯು ಸಮಗ್ರ ಸಭೆಯ ನಮೂನೆಯಾದನು. ಸಮಗ್ರ ಸಭೆಯ ಶಿರಸ್ಸಾಗಿರುವ ನಮ್ಮ ಕರ್ತನ ಪ್ರತಿರೂಪನಾದನು. ಆತನ ಮುಖವು ಪ್ರಕಾಶದಿಂದ ಮಿಂಚುವುದಾಗಿತ್ತು. ಅದಕ್ಕಾಗಿಯೇ ಆತನು ಆ ನಂತರ ಒಂದು ಮುಸುಕನ್ನು ತೊಟ್ಟುಕೊಂಡಿರಬೇಕು. ನಮ್ಮ ಕರ್ತನಾದ ಕ್ರಿಸ್ತನ ಆತ್ಮಿಕ ಮಹಿಮೆಯು ಸಾಂಕೇತಿಕವಾಗಿ ಕಂಡುಬರುತ್ತದೆ. ಇದು ನಾವೀಗ ಪರೀಕ್ಷೆ ಮಾಡುತ್ತಿರುವ ಅಂಶಕ್ಕೆ ಉದಾಹರಣೆಯಾಗಿದೆ. ಕ್ರಿಸ್ತನಿಗೆ ತಂದೆಯ ವ್ಯಕ್ತಿಗತವಾದ ನಿಜವಾದ ಮಹಿಮೆ ಮತ್ತು ಪ್ರಕಾಶತೆ ಉಂಟು ಮತ್ತು ಆತನು ತಂದೆಯ ಪ್ರತಿರೂಪವಾಗಿದ್ದಾನೆ ಮತ್ತು ನಾವು ಆತನಂತಿರುವೆವು. ಯಾವ ಮನುಷ್ಯನು ಆ ಮಹಿಮೆಯನ್ನು ನೋಡಲಾರನು? ಆದುದರಿಂದ ನ್ಯಾಯಶಾಸ್ತ್ರ ನೀಡುವವನ ಮಹಿಮೆಯು ಈ ಲೋಕಕ್ಕೆ ಯಾವುದೇ ಆಗಿರಲಿ, ಆಗ ಕರ್ತನ ಮಹಿಮೆಯು ಬಹಿರಂಗವಾಗುವುದು. ಆತ್ಮಿಕ ಜೀವಿಗಳ ಮಹಿಮೆಯು ಕಾಣಲ್ಪಡುವುದಿಲ್ಲ. ಅವರು ಪರದೆಯ ಮೂಲಕ ಮುಸುಕು ಹೊತ್ತುಕೊಂಡು ಮಾತನಾಡುತ್ತಾರೆ. ಇದು ಮತ್ತು ಇನ್ನೂ ಹೆಚ್ಚಾದ ಸಂಗತಿಗಳು ಮೋಶೆಯ ಪರದೆಯ ಅರ್ಥವನ್ನು ಸೂಚಿಸುತ್ತದೆ. ವಿಮೋಚನಕಾಂಡ 34:30-33. ದೇವರಿ ವಾಕ್ಯವನ್ನು ಆಶೀರ್ವದಿಸಲು ಆಮೇನು.